ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮೊದಲೇ ಹೇಳ್ದಾಗೆ ನನ್ನ ಮಗಳ ಬರ್ಡೇಗೆ ಡ್ರೆಸ್ ರೆಡಿ ಮಾಡಿದ್ದೆ ಅಂತ ಹೇಳಿದ್ದೆ ಸೊ ಆದರೂ ಫೈನಲ್ ಔಟ್ಪುಟ್ ಇದೆ ಇದು ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಆಗಿದೆ ಎಂಬ್ರಾಯ್ಡ್ರಿ ಆದಮೇಲೆ ಯಾವ ರೀತಿ ಇದರ ಲುಕ್ ಇದೆ ಅಂತ ಅಂದ್ಬಿಟ್ಟು ನೀವು ಮುಂದೆ ನೋಡಬಹುದು ಇದ್ರ ಜೊತೆಗೆ ನನ್ನ ಮಗಳ ಬರ್ಡೇ ಪಿಕ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ದಟ್ ನೀವು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಔಟ್ಲುಕ್ ಬಂದಿದೆ ಮತ್ತು ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇದಾದ ಮೇಲೆ ನನ್ನ ಎರಡನೇ ಮಗಳ ಬ ಅವಳು ಬರ್ಡೇ ಡ್ರೆಸ್ಸಲ್ಲಿ ನಾನು ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಮಾಡೀನಿ ತುಂಬ ಗ್ರ್ಯಾಂಡಾಗಿಲ್ಲ ಯಾಕಂದರೆ ಚಿಕ್ಕವಳಾಗಿರೋದ್ರಿಂದ ನೆಕ್ಸ್ಟ್ ಆ ಬಟ್ಟೆ ಅವಳು ಯೂಸ್ ಮಾಡೋದು ಇಲ್ಲ ಲೈಕ್ ಬೆಳೆದು ಬಿಡ್ತಾರಲ್ವ ಮಕ್ಕಳು ಅದರಿಂದಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಅವಳಿಗೆ ಸ್ಟಾರ್ ಅಂದರೆ ತುಂಬ ಇಷ್ಟ ಅಕ್ಕ ಯಾವಾಗಲೂ ಕೈಯಲ್ಲಿ ಸ್ಟಾರ್ ಬರೆದು ಬರೆದು ತೋರಿಸೋದ್ರಿಂದ ಅಮ್ಮ ಸ್ಟಾರ್ ಅಮ್ಮ ಸ್ಟಾರ್ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಅವಳ ಡ್ರೆಸ್ಸಲ್ಲಿ ಅಕ್ಕ ಮತ್ತು ತಂಗಿ ಇಬ್ಬರಿಗೂ ನೆಕ್ಲೈನ್ ಮಾತ್ರ ಸೇಮ್ ಇದೆ ಬಟ್ ಅದರಲ್ಲಿ ವರ್ಕ್ ಮಾಡಿರೋ ಅಂಥದ್ದು ಚೇಂಜ್ ಇದೆ ಮಧ್ಯ ಒಂದು ಸ್ಟಾರ್ ರೀತಿ ಬರೆದು ಅದರಲ್ಲಿ ಬೀಟ್ಸ್ ಲೋಡಿಂಗ್ ಕೊಟ್ಟಿದ್ದೀನಿ ಬೀಟ್ಸ್ ಲೋಡಿಂಗ್ ಆದಮೇಲೆ ಅದರ ಸುತ್ತ ಅಂದರೆ ಫುಲ್ ಫ್ರಂಟ್ ಫ್ರಂಟ್ ಪಾರ್ಟಲ್ಲಿ ಪೂರ್ತಿ ಏನು ಮಾಡಿದ್ದೀನಿ ಶುಗರ್ ಬೀಟ್ಸ್ ಮತ್ತು ಚಮಕಿ ಇಷ್ಟು ಮಾತ್ರ ಯೂಸ್ ಮಾಡಿ ಬುಟ್ಟಾಸ್ ಥರ ಮಾಡಿದ್ದೀನಿ ಇಲ್ಲಿ ಸ್ಟಿಚ್ ಮಾಡೋದು ನೀವು ನೋಡ್ಬೋದು ಒಂದು ಲಾಂಗ್ ಮತ್ತು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಅದರಲ್ಲಿ ನಾಲ್ಕು ಶುಗರ್ ಬೀಡ್ಸ್ ಮತ್ತು ಒಂದು ಚಮ್ಕಿ ಇದಕ್ಕೆಲ್ಲ ಯಾವುದೇ ಥರ ಡ್ರಾಯಿಂಗ್ ಬೇಕಾಗಿರಲ್ಲ ನೀವು ಫಸ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಅದರ ಆಪೋಸಿಟಲ್ಲಿ ಇವಾಗ ನಾವು ಕೈಯಲ್ಲೆಲ್ಲ ಏನಾದರೂ ಸ್ಟಾರ್ ಬರೀಬೇಕಾದ್ರೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡಿದ್ದೀನಿ ಪೂರ್ತಿ ಒಂದು ಏಳರಿಂದ ಎಂಟು ಬುಟ್ಟಾಸ್ ಬಂದಿದೆ ಮಧ್ಯ ಒಂದು ಸ್ಟಾರ್ ಇದೆ ಅಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಬಟ್ ಆ್ಯಕ್ಚುಲಿ ಅವಳು ಬರ್ಡೇ ದಿನ ಇದನ್ನು ಹಾಕ್ಕೊಳ್ಳಿಲ್ಲ ಇನ್ನೂ ಇನ್ನೊಂದು ಡ್ರೆಸ್ನ ತೊಗೊಂಡು ಬಂದಿದ್ವಿ ಅದನ್ನು ಹಾಕೊಂಡ್ಳು ಅವ್ರ ಅಕ್ಕ ಮಾತ್ರ ಸೇಮ್ ಡ್ರೆಸ್ ಹಾಕ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ಲು ಸೊ ಚೆನ್ನಾಗಿದೆ ಆಗಿದ್ರು ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಇಷ್ಟ ಆಯಿತು ಮೇನ್ ಆಗಿ ಯಾಕಂದರೆ ಅವ್ರಿಗೆ ಸ್ಟಾರ್ ಬೇಕಾಗಿರೋದ್ರಿಂದ ನಾನು ಸ್ಟಾರ್ ಕಾನ್ಸೆಪ್ಟ್ ಇಟ್ಕೊಂಡೆ ಈ ಪೂರ್ತಿ ಡಿಸೈನ್ನ ವರ್ಕ್ ಮಾಡಿದ್ದೀನಿ ಇದ್ರ ಫೈನಲ್ ಔಟ್ಪುಟ್ ಕೂಡ ನೋಡಬಹುದು ನೀವು ಮಧ್ಯ ಮಾತ್ರ ಸ್ಟಾರ್ ಇದೆ ಮತ್ತು ಫುಲ್ಲು ಬುಟ್ಟಸ್ನ ಹಾಕಿದ್ದೀನಿ ಇದೇ ನನ್ನ ಚಿಕ್ಕ ಮಗಳು ಡ್ರೆಸ್ ಕಾನ್ಸೆಪ್ಟ್ ಇದೇನೆ ಇರೋದು ಸೊ ಇದಾದಮೇಲೆ ಅವ್ಳು ಬರ್ಡೇ ಕೇಕ್ ಬರ್ಡೇ ಕೇಕ್ ಆದಮೇಲೆ ಮಾಡೆಲ್ಸ್ ಇಬ್ಬರು ಬರ್ತಾ ಇದ್ದಾರೆ ನೋಡ್ಬೋದು ಇದೇ ನಾನು ಅವ್ರಿಗೆ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು ಎಂಬ್ರಾಯ್ಡ್ರಿಯಿಂದ ಇರ್ಬೋದು ಅಥವಾ ಕಾಸ್ಟ್ಯೂಮ್ನ ರೆಡಿ ಮಾಡೋದು ಎಲ್ಲ ನಾನೇ ಮಾಡಿದ್ದು ಇಬ್ಬರಿಗೂ ತುಂಬ ಇಷ್ಟ ಆಯಿತು ಆ ಚಿಕ್ಕ ಮಗಳಿಗೆ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಚಿಕ್ಕವಳು ಬಟ್ ಹಾಕ್ಕೊಂಡು ಎಂಜಾಯ್ ಮಾಡೋದು ದೊಡ್ಡವಳಿಗಂದ್ರೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳೇ ಗರ್ಲ್ ಥರ ಆಡ್ತಾಯಿದ್ಲು ಎಲ್ಲರೂ ಕೇಳ್ತಾಯಿದ್ರು ಯಾರ್ದು ಬರ್ತಡೆ ಹರಿಯಾದ ಹಿತಾದ ಅಂತ ಬಟ್ ಬರ್ತ್ಡೇ ಆಗಿದ್ದು ಎರಡನೇ ವರ್ಷದ್ದು ಚಿಕ್ಕ ಉಳ್ದಷ್ಟೇ ಬಟ್ ಎಂಜಾಯ್ ಮಾಡಿದ್ದು ದೊಡ್ಡ ಹುಳೆ ಇದು ಹೇಗಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ಡ್ರೆಸ್ ಇಷ್ಟ ಆಗಿದರೆ ಮತ್ತು ಇದ್ರಲ್ಲಿ ಮಾಡಿರೋ ಎಂಬ್ರಾಯ್ಡ್ರಿ ಇಷ್ಟ ಆಗಿದ್ರೆ ಇವರು ನಮ್ಮ ಪುಟ್ಟ ಮಾಡಲ್ ಪುಟಾಣಿ ಮಾಡೆಲ್ ನಮ್ಮನೆ ಪುಟಾಣಿ ಮಾಡೆಲ್ ಅಕ್ಕ ತಂಗಿದು ಸೇಮ್ ಟು ಸೇಮ್ ಡಿಸೈನ್ ಸೊ ಇದ್ರ ಜೊತೆಗೆ ನನ್ನ ಚಿಕ್ಕ ಮಗಳು ಹಾಕ್ಕೊಂಡಿದ್ದು ಬರ್ತ್ಡೇ ದಿನ ಈ ಡ್ರೆಸ್ ಹಾಕ್ಕೊಂಡಿದ್ಲು ಯಾಕೆ ಅಂದರೆ ಇಬ್ಬರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಯಾರ್ದು ಬರ್ತ್ಡೇ ಅಂತ ಗೊತ್ತಾಗೋದಿಲ್ಲ ಅಂತ ಅವಳಿಗೆ ಇನ್ನೂ ಒಂದು ಡ್ರೆಸ್ನ ತಂದಿದ್ದೆ ಅವಳು ಆ ಡ್ರೆಸ್ನ ಹಾಕ್ಕೊಂಡಿದ್ಲು ತುಂಬ ಖುಷಿಪಟ್ಟು ತುಂಬ ಎಂಜಾಯ್ ಮಾಡಿದ್ಲು ಬರ್ತ್ಡೇ ಬಂದು ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಮಾಡಿದ್ದು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಅಕ್ಕಪಕ್ಕದಿದ್ದಂಥ ಪುಟ್ಟ ಪುಟ್ಟು ಮಕ್ಕಳು ಬಂದಿದ್ರು ಆ ಮಕ್ಕಳು ಜೊತೆ ಕೇಕ್ ಕಟ್ಟಿಂಗ್ ಮಾಡಿ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಮುಖ್ಯವಾಗಿ ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಜಾಸ್ತಿ ಗ್ರ್ಯಾಂಡಾಗಿ ಮಾಡೋದು ಮತ್ತು ತೋರಿಕೆ ಮಾಡೋದು ಆ ರೀತಿಯೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸೊ ಮಕ್ಕಳಿಗೆ ಏನು ಬೇಕಾಗುತ್ತೋ ಮಕ್ಕಳಿಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾತ್ರ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಮಕ್ಕಳು ಖುಷಿಯಾದರೆ ನಾವು ಖುಷಿಯಾಗಿದ್ದಂಗೆ ತುಂಬ ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನಾನು ಡಿಸೈನ್ ಮಾಡಿರೋ ಡ್ರೆಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ನಾನು ಮರಿಬೇಡಿ ಜೊತೆಗೆ ಒಂದು ಲೈಕ್ನ ಕೊಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ